ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಸೊ ಆಲ್ರೆಡಿ ಟೈಟಲ್ ನೋಡಿದ್ರೆ ಗೊತ್ತಾಗಿರುತ್ತೆ, ಆ್ಯಂಡ್ ಸ್ವಲ್ಪ ಜನ ಥಿಂಕ್ ಮಾಡ್ತಾ ಇರ್ಬೋದು ಆಲ್ರೆಡಿ ಮಾಡಿದ್ರಲ್ಲ ಗುರು ಚಿಲ್ಲಿ ಚಿಕನ್ನು ಮತ್ತೆ ಮಾಡ್ತಾ ಇದ್ದೀರಾ ಅಂತ. ಆ್ಯಕ್ಚುಲಿ ನಾವು ಆವಾಗ ಟ್ರೈ ಮಾಡಿದ್ದು ಬ್ರದರ್ಸ್ ಬಿರಿಯಾನಿ ಅವರು ಯಾವ ರೀತಿ ಒಂದು ಮೆಥಡಲ್ಲಿ ಫಾಲೋ ಮಾಡ್ತಾರೆ ಅದನ್ನು ಟ್ರೈ ಮಾಡಿದ್ವಿ. ಇದು ಮಾಡ್ತಿರೋದು ಈ ಬ್ರದರ್ಸ್, ಇದನ್ನು ಈ ಬ್ರದರ್ಸ್ ಮಾಡ್ತಾರೆ, ಅದನ್ನು ಆ ಬ್ರದರ್ಸ್ ನಾವೇ ಮಾಡಿದ್ದು, ಕಾಪಿ ಹೊಡೆದಿದ್ದು, ಇನ್ಸ್ಪೈರ್ ಆಗಿತ್ತು ಆ ಬ್ರದರ್ಸ್. ನಮ್ಮದೇ ಓನ್ ರೆಸಿಪಿ, ಬಟ್ ಏನಂದರೆ ಟ್ವಿಸ್ಟು, ಈ ಚಿಲ್ಲಿ ಚಿಕನ್ ಏನಿದೆ ಇದನ್ನ ಸಿಕ್ಕಾಪಟ್ಟೆ ಸ್ಪೈಸಿ ಮಾಡೋಣ ಅಂದ್ಬಿಟ್ಟು ನಾರ್ಮಲಾಗಿ ಎಷ್ಟು ಮೆಣಸಿನ್ಕಾಯಿ ಹಾಕ್ತಾರೆ ಅದಕ್ಕಿಂತ ಎಕ್ಸ್ಟ್ರಾ ಆಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಖಾರ ಆಗಬೇಕು, ಅದೇ ನಮ್ಮ ಕಾನ್ಸೆಪ್ಟು. ಎಸ್, ನಾನಂತೂ ತಿನ್ನಲ್ಲ, ನಾನು ತಿನ್ನಿಸ್ತೀನಿ, ಗೊತ್ತು ನನಗೆ. ಓಕೆನಾ, ಸೊ ಸ್ಪೈಸಿ ಚಿಲ್ಲಿ ಚಿಕನ್ನ ಮಾಡ್ತಾ ಇದ್ದೀವಿ, ನೋಡೋಣ ಎಷ್ಟು ಸ್ಪೈಸಿ ಇರುತ್ತೆ ಅಂತ. ಅದ್ರ ಜೊತೆಗೆ ನಮ್ಮ ಅಪ್ಪನಿಗೂ ತಿನ್ನಿಸ್ತೀವಿ, ನೋಡೋಣ ಅವರು ಖಾರನ ಯಾವ ರೀತಿ ಹ್ಯಾಂಡ್ಲ್ ಮಾಡ್ತಾರೆ ಏನೋ ಇತ್ತ ಅಂತ. ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಶುರು ಮಾಡೋಣ. ಓಕೆ ಗಾಯ್ಸ್, ಇವಾಗ ಅಡುಗೆ ಭಟ್ರು ರೆಡಿ, ಅಂದರೆ ನಾನು ರೆಡಿ ಇದ್ದೀನಿ ಈಗ ಚಿಲ್ಲಿ ಚಿಕನ್ ಮಾಡೋದಕ್ಕೆ. ಏನೇನಿದೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪಿದೆ, ನಿಂಬೆಹಣ್ಣಿದೆ, ಕರ್ಬೇವಿನ ಸೊಪ್ಪಿದೆ, ಈರುಳ್ಳಿ ಇದೆ, ಆಮೇಲೆ ಮೆಣಸಿನ್ಕಾಯಿ ಇದೆ. ಹೆವಿ ಇಂಪಾರ್ಟೆಂಟ್ ಈಗ ಚಿಲ್ಲಿ ಚಿಕನ್ಗೆ. ಯೂಶ್ವಲಿ ನಮ್ಮ ಅಪ್ಪನ ಕೇಳಿದ ಪ್ರಕಾರ ಅವರು ಒಂದು 10 ಮೆಣಸಿನ್ಕಾಯಿನ ಹಾಕ್ತಾರಂತೆ. ನಾವು ಇದು ತುಂಬ ಸ್ಪೈಸಿ ಇರಲಿ ಅನ್ನೋ ಕಾರಣಕ್ಕೆ 20 ಮೆಣಸಿನ್ಕಾಯಿನ ಎರಡೆರಡು ಭಾಗ ಮಾಡ್ಕೊಂಡಿದ್ವಿ. ಸೊ ಟೋಟಲ್ ಆಗಿ 40 ಪೀಸು ಮೆಣಸಿನ್ಕಾಯಿ ಇದೆ. ಓಕೆನಾ, ನಾನು ಹೇಳಿದೆ ಒಂದು 50 ಹಾಕು ಅಂತ. ಹಾಂ, 50 ಆದರೂ ಇರಲಿ ಮಚ್ಚ, ನೋಡೋಣ ಇದೆ ಖಾರ ಇರುತ್ತಂತೆ. ನಮ್ಮ ಅಪ್ಪ ಹೇಳ್ತಾರೆ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಅಂತ, ನೋಡ್ಬಿಡೋಣ. ನಮ್ಮ ಇನ್ನೊಂದು ಮೇಯ್ನ್ ಐಟಮ್ಮು ಚಿಕನ್ ಇದೆ, ಇದು 1/2 ಕೆಜಿ ಇದೆ. ಇದನ್ನು ಅರಶಿನ ಉಪ್ಪೆಲ್ಲ ಹಾಕ್ಬಿಟ್ಟು ಫಸ್ಟೇ ಬೇಯಿಸ್ಕೊಂಬಿಟ್ಟಿದ್ದೀವಿ. ಸೊ ಆವಾಗ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ, ಆಮೇಲೆ ಚೆನ್ನಾಗಿ ಬೇಯುತ್ತೆ ಅನ್ನೋ ಒಂದು ಕಾರಣಕ್ಕೆ. ಇನ್ನು ನಮ್ಮ ಮಸಾಲೆ ಅಂಗಡಿಗೆ ಬರೋದಾದರೆ ಇಲ್ಲಿ ಧನಿಯಾ ಪುಡಿ ಇದೆ, ಮತ್ತು ಇದು ಗರಂ ಮಸಾಲ ಆ್ಯಂಡ್ ಚಿಕನ್ ಮಸಾಲ ಆ್ಯಂಡ್ ಇನ್ನೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆನಾ, ನಾವು ಎಷ್ಟೋ ವೀಡಿಯೋಗಳಲ್ಲಿ ತೇಜು ಮಸಾಲ ಯೂಸ್ ಮಾಡ್ತಾ ಇದ್ದೀವಿ. ಇವರು ದಯವಿಟ್ಟು ನಮಗೆ ಏನಾದರೂ ಸ್ಪಾನ್ಸರ್ ಮಾಡಬೇಕಾಗಿ ವಿನಂತಿ, ಒಂದಷ್ಟು ಪ್ಯಾಕೆಟ್ ಕಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಅನ್ಅಫಿಷಿಯಲ್ ಆಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದೀವಿ ನಾವು. ಪ್ಯಾಕೆಟ್ ಜೊತೆ ಚಿಕನ್ ಕಳಿಸ್ಬಿಡಿ. ಸೊ ಇದು ಫುಲ್ ಹಾಕಲ್ಲ ನಾವು. ಓಕೆನಾ, ಎಷ್ಟು ಬೇಕೋ ಅಷ್ಟು ಅಳತೆ ಹಾಕ್ಕೊಳ್ತೀವಿ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ನಾವು ಸಿಕ್ಕಾಪಟ್ಟೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ಪೈಸಿ ಮಾಡ್ಕೋತಾ ಇದ್ದೀವಿ ಅನ್ನೋ ಕಾರಣಕ್ಕೆ ನೀವು ಯಾರು ಟ್ರೈ ಮಾಡೋಕೆ ಹೋಗಬೇಡಿ. ಯಾಕಂದರೆ ನಾವು ಯೂಶ್ವಲಿ ಈ ಸ್ಪೈಸಿ ಚಿಪ್ ಚಾಲೆಂಜು ಮತ್ತು ಸ್ಪೈಸಿ ಚಿಕನ್ ಚಾಲೆಂಜು ಮತ್ತು ಸ್ಪೈಸಿ ನೂಡಲ್ಸ್ ಚಾಲೆಂಜು ಇದೆಲ್ಲ ಮಾಡಿರೋದ್ರಿಂದ ಇದು ನಮಗೇನು ಅಷ್ಟು ಡಿಫ್ರೆನ್ಸ್ ಅನ್ಸಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇರೋದು. ದಯವಿಟ್ಟು ನೀವು ಯಾರು ಟ್ರೈ ಮಾಡೋಕೆ ಹೋಗಬೇಡಿ. ಓಕೆನಾ, ನಾರ್ಮಲ್ ಆಗಿ ಕಮ್ಮಿ ಖಾರ ಹಾಕ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಸರಿ, ಫಸ್ಟ್ ಇದನ್ನು ಮಾಡೋ, ನಿಂಗೆ ಖಾರ ಅನ್ಸಿದ ಮೇಲೆ ಇಡೆಲ್ಲ ಕೊಡಿ. ನಿನ್ನ ಪ್ರಕಾರ ಏನು ಖಾರ ಇರಲ್ವಾ ಇದು? ನನಗನ್ಸ್ದಂಗೆ 20 ಮೆಣಸಿಕಾಯಿ ಇಸ್ ಡಸಂಟ್ ಮ್ಯಾಟರ್. ಓಹ್, ಆಯಿತು, ನಿನ್ನ ಹತ್ರ ಟೇಸ್ಟ್ ಮಾಡಿಸ್ತೀನಿ, ನೀನೇನು ಹೇಳ್ತೇನೆ ನೋಡೋಣ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ ಗಾಯ್ಸ್, ಬನ್ನಿ ಇವಾಗ ಪಟಾಪಟ್ ಅಂತ ನಮ್ಮ ಅಡುಗೆನ ಶುರು ಮಾಡಿಬಿಡೋಣ. ಅದಕ್ಕೂ ಮುಂಚೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಹಾಕ್ಬಿಟ್ಟು ಹಂಗೆ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಫಾಲೋ ಮಾಡಿಬಿಟ್ಟು ಬಂದ್ಬಿಡಿ ದಯವಿಟ್ಟು. ನಮಸ್ಕಾರ ಫ್ರೆಂಡ್ಸ್. ಓವನ್ಸು ಅಂತ ಒಂದು ಕಾರ್ಯಕ್ರಮ. ಬುಗ್ಗನ್ ಬಂದ್ಬಿಟ್ಟು ನಮಗೆಲ್ಲ ಬರುತ್ತಪ್ಪ, ನಾವೇ ನಿಂತರ ದಡ್ಡನ. ಫಸ್ಟು ಎಣ್ಣೆ ಹಾಕ್ಕೊಳ್ಳೋಣ ಬಾಂಡ್ಲಿಗೆ. ಓಕೆ, ಐ ಥಿಂಕ್ ಇಷ್ಟು ಸಾಕು ಅನಿಸುತ್ತೆ. ಆ್ಯಕ್ಚುಲಿ ಗಾಯ್ಸ್ ಏನಂದರೆ, ಏ ಸಾಕನ ಇಷ್ಟು ಎಣ್ಣೆ ದಡ್ಡ ನಬೇಕಾ? ನನಗೆ ಗೊತ್ತಿಲ್ಲ, ಕೇಳಿ ಸಾಕನ ಅಂತ. ಬಿಡು, ಸಾಕು ಯಾಕೆ ಇಷ್ಟ ಆಗ್ತಿದ್ಯಾ? ಕಮ್ಮಿ ಹಾಕಿದ್ರೆ ಕಮ್ಮಿ ಆಯ್ತು ಅಂತೆ, ಇನ್ನೊಂದು ಸ್ವಲ್ಪ ಹಾಕಿದ್ರೆ ಜಾಸ್ತಿ ಆಯ್ತು ಅಂತೆ. ಆ್ಯಕ್ಚುಲಿ ಇವನೇ ನನಗಿಂತ ಒಳ್ಳೆ ಶೆಫ್ ಅಂತ ಹೇಳ್ಬೋದು, ಒಂಚೂರು ಲೆಕ್ಕಾಚಾರ ಇದೆ ಇವನಿಗೆ. ಹ್ಞೂ, ಅಳತೆ ಇದೆ, ಕಣ್ಣಳತೆ. ಓಕೆ, ಈಗ ಏನು ಮಾಡಬೇಕು? ಫಸ್ಟ್ ಎಣ್ಣೆ ಕಾಯಿಲಿರು. ಕಾದಿದೆ, ಕಾದಿದೆ. ಹಾಕೋ. ಓಕೆ, ಈಗ ಫಸ್ಟು ಈರುಳ್ಳಿ ಹಾಕ್ಕೋತಾ ಇದ್ದೀವಿ. ಹಾಕಲ್ಲ ಈಗ ಕೈಯಲ್ಲಿ ಹಾಕೋದೇ. ಓಕೆ, ಡನ್. ಓಕೆ, ಫಸ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆ, ಆಮೇಲೆ ನೆಕ್ಸ್ಟ್ ಏನೇನು ಹಾಕೋದು ಅಂತ ನಿಮಗೆ ಕೈ ನೋಡಿ. ಲಕ್ಷ್ಮಣ ಏನೋ ಎಲ್ಲ ಗೊತ್ತಿರೋಂತ. ಊನು ನಮ್ಮ ಅಪ್ಪ ಅಡುಗೆ ಮಾಡ್ರು ಗೊತ್ತಾ? ಬ್ಲಡ್ಡಲ್ಲ ನೀನಲ್ಲ, ಬ್ಲಡ್ಡಲ್ಲೇ ಬಂದಿದೆ ನನಗೆ. ಏನು ಅನ್ಕೊಂಡಿದ್ಯಾ, ನಮ್ಮ ಇಷ್ಟು ಕೇಳ್ಕೊಂಬೋದು ಅಲ್ಲಿ ನೋಡಿದ್ರು. ಬಿಡಪ್ಪ, ನನ್ನ ತಮ್ಮನ ಎಷ್ಟು ಒಳ್ಳೆ ಶೆಫ್ ಗೊತ್ತಾ? ಅವನು ಬಿಡು ಸೂಪರ್. ಹಾಂ, ಅವನು ಸೂಪರೇ. ಯಾಕೇಳೋ, ನನ್ನ ತಮ್ಮ ಅವನು, ಅದಕ್ಕೆ ಲೈಟಾಗಿ ಫ್ರೈ ಮಾಡ್ಕೊ ಅಂದ್ರು ನಮ್ಮ ಅಪ್ಪ. ಅಷ್ಟೇ ಬಿಡು, ಲೈಟಾಗಿ ಅಷ್ಟೇ ಸಾಕಾಯ್ತಲ್ಲ. ಓಕೆ ಗಾಯ್ಸ್, ನೆಕ್ಸ್ಟು ನಮ್ಮ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಟಂಟಡಾ, ಈಗಲೇ ನೋಡಿ ಹೆಂಗಿದೆ ಅದು.
ಇಲ್ಲಿ ಬಿಡ ಏ ಸೀದಾಗ ಬಿಡ ಐತ್ಲೇ ಇಲ್ಲ ಬೇಗ ಹಾಕೊಂಬೇಕು ಇಲ್ಲಿ. ಓಕೆ ಈಗ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾಯ್ತು, ಘಾಟ್ ಬರೋ ಸಾಧ್ಯತೆ ಇರುತ್ತೆ. ಈಗ ಎಣ್ಣೆ ಕಮ್ಮಿ ಆಯ್ತಂತ ಇಲ್ಲಲ್ಲ ಜಾಸ್ತಿ. ಓಕೆ ಗಾಯ್ಸ್, ಈರುಳ್ಳಿ ಮೆಣಸಿನ್ಕಾಯಿನ ಹಾಕಿ ಈಗ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಓಕೆ ಗಾಯ್ಸ್, ಈಗ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು ಎಲೆಗಳು. ಕರ್ಬೇವಿನ ಸೊಪ್ಪು ಹಾಕಿ ಈಗ ಪಾ ಘಾಟು ಫ್ರೈ. ಏನೋ ಹೊಗೆ ಬದ ಐತಲ್ಲ, ಚಿಲ್ಲಿ ಚಿಕನ್ ಆಗೋ ಲಕ್ಷಣಗಳು ಏನೂ ಕಾಣಿಸ್ತಿದ್ದಲ್ಲ, ಬರೀ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಊರಗಳಾಯ್ತಿಲ್ಲಿ. ಅಯ್ಯೋ ಅಯ್ಯೋ ಎಣ್ಣೆ ಕಮ್ಮಿ ಆಯ್ತಾ ಅಂತ ನನಗೊಂಡು ಮಕ್ಕ ಕೊಡ್ಬಿಡ್ತೀನಿ ಇವಾಗ ನಿಮಗೆ ಕರೆಕ್ಟ್ ಆಯ್ತಾ? ಓಕೆ ವಾಟ್ ನೆಕ್ಸ್ಟ್? ಎಣ್ಣೆ ಕಮ್ಮಿ ಆದರೆ ಚಿಕನ್ ಎಲ್ಲ ಆದಮೇಲೆ ಸ್ವಲ್ಪ ಎಣ್ಣೆ ಹೋಗಿ. ಓಕೆ ಗಾಯ್ಸ್, ಈಗ ನೆಕ್ಸ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲಿಖಿತ್ ಶೆಟ್ಟಿ ಅಡುಗೆ ಮಾಡೋದ್ರಲ್ಲಿ ವೇಸ್ಟು. ಹಾಂ ನಮ್ಮ ಮಗನೇ ಬೆಸ್ಟ್ ಅಂತಲೇ ಅಂದ್ಕೊಂಡ್ರೆ ವೇಸ್ಟ್ ಅಂತ ಅವ್ನು ನೋಡಿ ಇವನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಮ್ಮ ಹೇಮಂತ್ ಶೆಟ್ಟಿ ತಿನ್ನೋದ್ರಲ್ಲಿ ಬೆಸ್ಟು ನೋಡಿ. ಒಳ್ಳೇದು ಹೇಳ್ತೀವಿ ನಾವು, ಯಾಕೇಳಿ ಒಳ್ಳೆಯವರು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನೀವೇನು ಹೇಳಿ ಚಿಕನ್ಗೆ ಮಟನ್ಗೆ ಏನೇ ಮಾಡೋಕ್ಕೆ ಶುಂಠಿ ಬೆಳ್ಳುಳ್ಳಿ ಭಾರಿ ಮಹತ್ವವನ್ನ ತೋರುತ್ತೆ, ಅದ್ರ ಪಾತ್ರ ತುಂಬ ಹೆಚ್ಚಾಗಿರುತ್ತೆ. ಮಹತ್ವದ ಪಾತ್ರ ಏನೇಳಕ್ಕೆ ಇಷ್ಟಪಡ್ತೀರಾ ಅದಕ್ಕಿಂತ ನೀವು ಇದರಿಂದ? ಖಂಡಿತ ಖಂಡಿತ ಹೇಮಂತ್ ಶೆಟ್ಟಿಯವರೇ, ಇದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಒಪ್ಕೊಳ್ಳೇಬೇಕಾಗುತ್ತೆ. ನೀವು ಸ್ವಲ್ಪ ಅಲ್ಲಾಡ್ತೀರ ಅಲ್ಲಾಡ್ತೀವಿ ಇಲ್ಲೋಗ್ಬಿಟ್ರೆ ಆಮೇಲೆ ಈರುಳ್ಳಿ ಹಾಕಿದಾಗ ಎಷ್ಟೇ ಸೈಜಲ್ಲಿ ಇಷ್ಟೇ ಸ್ಮಾಲ್ ಸೈಜಲ್ಲಿ ಬಂದ್ಬಿಡಿ. ಮೆಣಸಿನ್ಕಾಯಿ ಮಾತ್ರ ತುಂಬಿಟ್ಟಿದ್ದೀವಿ ಪಾತ್ರೆ ತುಂಬ, ಹೆಂಗೆ ಬರುತ್ತೆ ಏನೋ. ಖಾರಕ್ಕೆ ಬಂದರೆ ಖಾರವಾಗಿ ಬಂದರೆ ಸಾಕು ಅಷ್ಟೇ. ಇದು ನಂಬ್ಕೊಂಡು ಒಂದು ಮೂರು ಜನ ಅವರೇ. ನಾನು ತಿನ್ನಲ್ಲಪ್ಪ. ನೀನು ತಿನ್ನಲ್ವಾ? ನಾನು ಆದರೆ ನೀನು ಒಂದಾದ್ರು ತಿನ್ಬಿಟ್ಟು ಟೇಸ್ಟ್ ಹೇಳ್ಬೇಕಮ್ಮ ಖಾರ ಇಲ್ಲ ಅಂತ ಹೇಳಿದ್ಯಾ ನೀನು? ಮತ್ತೆ ರಿಪೋರ್ಟರ್ ಹತ್ರ ಮಾಡೋ ಅಡುಗೆ ನೋಡೋಣ, ನೀವು ಒಂದು ಟಾಸ್ಕ್ ಇವಾಗ ನಮ್ಮ ಜೊತೆ ಮಾಡು. ಭಾವನ ಅವರೇ, ಬಹುಶಃ ಈಗ ನಾವು ಧನ್ಯಪುಡಿ ಹಾಕ್ತಾ ಇದ್ದೀವಿ. ಇದು ಯಾರ ಭಾವನ? ಅವ್ರ ಕಣ ಅಲ್ಲಿ ಸ್ಟುಡಿಯೋಲ್ಲಿ ಇರ್ತಾರೋ? ನಾನು ಹೇಳಲ್ಲ, ನಾನೇ ಹೇಳ ಅದೇ ಚಾನಲ್. ಬೇಡ ಬೇಡ, ಈ ಕ್ಯಾಮ್ರಾಮ್ಯಾನ್ ಕಣ, ಅವ್ರು ರಿಪೋರ್ಟರ್ ಬೇರೆ ಇರ್ತಾರೆ. ಆಯ್ತು ಹೇಳಪ್ಪ. ಭಾವನ ಅವರೇ, ಬಹುಶಃ ನಮ್ಮ ಕ್ಯಾಮ್ರಾಮ್ಯಾನ್ ಕನ್ಫ್ಯೂಸ್ ಆಗಿದ್ದಾರೆ. ಈಗ ನಾವು ಈಗ ಪುಡಿ ಹಾಕ್ಕೋತಾ ಇದ್ದೀವಿ ಧನಿಯಾ ಪುಡಿ, ಇದು ಒಂದು ಚಮಚದಷ್ಟು ಹಾಕ್ಕೋಬೇಕಂತೆ. ಬಟ್ ನಾನು ಇಲ್ಲಿ ನನ್ನ ರೆಸಿಪಿನ ಫಾಲೋ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಭಾವನ ಅವರೇ. ಇದು ನೋಡೋಣ, ಇಲ್ಲಿ ಯಾರಿಗಾದ್ರೂ ಡೈಲಾಗ್ ಗೊತ್ತಾ? ಯಾವ ಡೈಲಾಗು? ನಾನು ಹೇಳ್ತಾರೋದು ಒಂದು ಮೀಮ್ ರಿಲೇಟೆಡ್ಡು, ಅದು ಟಕ್ಕಂತ ಕ್ಯಾಚ್ ಆಗಿರುತ್ತೆ ನಮ್ಮ ಹುಡುಗರಿಗೆ, ಕಮೆಂಟಲ್ಲಿ ಹಾಕಿದ್ರು ಹಾಕ್ಬಿಡ್ತಾರೆ. ಅದಾ? ಅದನ್ನ ಹೇಳ್ಬೇಡ ಕಡೆ. ಡೈಲಾಗ್ರಿ ಅದು, ಬೀಪ್ ಹಾಕ್ಬೇಕಾಗತ್ತೆ ಇವಾಗ ಡೈಲಾಗು. ಭಾವನ ಅವರೇ, ಇಲ್ಲಿ ನನಗೆ ಕೆಮ್ಮು ಬರ್ತಾ ಇದೆ ಧನಿಯಾ ಪುಡಿ ಹಾಕ್ಬಿಟ್ಟು. ಈಗ ಇದು ಬಹುಶಃ ನೆಕ್ಸ್ಟು ನಾನು ಚಿಕನ್ ಮಸಾಲ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅಲ್ಲ, ಹಾಕಿ ಅದನ್ನೇ ಹಾಕ್ತೀನಿ. ತೇಜು ಅವರ ಒಂದು ಚಿಕನ್ ಮಸಾಲವನ್ನು ನಾವು ಹಾಕ್ತಾ ಇದ್ದೀವಿ, ಫುಲ್ಲು ಪ್ರಮೋಷನ್ನು ತೇಜು ಅವ್ರಿಗೆ. ಓಕೆ ಚಿಕನ್ ಮಸಾಲ ಸಾಲ. ಚಿಕನ್ ಮಸಾಲ ಸಾಲ ಸಾಕ್ಬಿಡು. ಕ್ಯಾಮ್ರಾಮ್ಯಾನ್ ಬಗ್ಗೆ ಹೇಳೋ ಸ್ವಲ್ಪ. ಕ್ಯಾಮ್ರಾಮ್ಯಾನ್ ಅವರು ತಿನ್ನೋದಕ್ಕೆ ಭಾರಿ ಕಾಯ್ಕೊಂಬಿಟ್ಟಿದ್ದಾರೆ ಭಾವನ ಅವರೇ. ನಿಮಗೆ ಸ್ಟುಡಿಯೋ ಗಂಟ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೂ ಇಲ್ಲಿ ಮಸಾಲೆ ಮಾತ್ರ ಫುಲ್ ಗಟ್ಟಿಯಾಗಿ ತಯಾರಾಗಿದೆ. ಇದು ಚಿಕನ್ ಚಿಲ್ಲಿ ಚಿಕನ್ನೇ ಆಗುತ್ತಾ ಅಂತ ನನಗೆ ಡೌಟ್ ಆಗ್ತಾ ಇದೆ. ಅದಕ್ಕೆ ನೀರು ಗೀರು ಹಾಕ್ಬೇಕಾ ಏನು ಎತ್ತ ಅಂತ ನಂಗೆ ಐಡಿಯಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ? ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ಸ್ವಲ್ಪ ಘಾಟ್ ಬರ್ತಾ ಇದೆ ನನಗೆ, ಕೆಮ್ಮು ಬರ್ತಾ ಇದೆ. ನೆಕ್ಸ್ಟ್ ಯಾವ ಪೌಡ್ರ್ ಹಾಕೋದು ಅಂತ ತಲೆಯಲ್ಲಿ ಓಡ್ತಾ ಇದೆ. ನೆಕ್ಸ್ಟು ಇರೋದೇ ಒಂದೇ ಗರಂ ಮಸಾಲ, ಅದನ್ನೇ ಹಾಕ್ಬೇಕು. ಇರೋ ಮಸಾಲಗಳನ್ನೆಲ್ಲ ಹಾಕ್ಬಿಟ್ಟು ಚಿಕನ್ ಹಾಕ್ಬಿಟ್ರೆ ಬಹುಶಃ ಚಿಲ್ಲಿ ಚಿಕನ್ ಆಗುತ್ತೆ. ಬಹುಶಃ ಬಹುಶಃ ಅಂತಾನೆ ಅವನ ಬೇರೆ ಏನೇ ಹೇಳ್ತಾ ಇಲ್ಲ. ರಿಪೋರ್ಟರ್ಸ್ ಅದನ್ನೇ ಹೇಳೋದು, ಬಹುಶಃ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಇವತ್ತು ಅನಿಸ್ತಿದೆ, ಸಾಧ್ಯತೆ ಇದೆ ಅನ್ಕೊಂಡಿದ್ದೀನಿ. ರಿಪೋರ್ಟರ್ಸ್ ಯಾರು ಇದ್ರೆ ಅಫೆಂಡ್ ಆಗ್ಬಿಡಿ, ನಾವು ನೀವೆಲ್ಲ ಒಂಥರ ಅಂತಂಬಂದ್ರೆ ನೀವು ಸ್ಯಾಟಲೈಟು ನಾವು ಡಿಜಿಟಲ್ಲು ಅಷ್ಟೇ ಡಿಫ್ರೆನ್ಸು. ಈಗ ನಾವು ಓ ಇದು ಯಾವುದು ಗರಂ ಮಸಾಲ ಹಾಕಿದ್ದೀನಿ, ಜಾಸ್ತಿ ಆಯ್ತು ಅನಿಸುತ್ತೆ. ಬಟ್ ನಾವು ಮಾಡಿದ್ರೆ ಏನಾದ್ರು ಒಂದು ಆಗಬೇಕಲ್ಲ. ನಿಮ್ಮನೆ ಬೇಕಾ? ನೀರು ಗೀರ ಹಾಕಲ್ವ ಇದಕ್ಕೆ? ಭಾವನವರೇ, ನಮ್ಮ ಅಪ್ಪ ಇಲ್ಲಿ ಅವಾಸ್ ಆಗ್ತವ್ರೆ, ಕೈ ಬೇರೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಅವರೆಲ್ಲ ತುಂಬ ಅಲ್ಲ ಸಾಕಷ್ಟು ಮಾಡಿರ್ತಾರೆ, ಆದರೂ ತಮ್ಮ ಮಗನಿಗೆ ಯಾವ್ದಾದ್ರು ಟಿಪ್ಸ್? ಭಾವನವರೇ, ಇಲ್ಲಿ ಹುರಿ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ಭಾವನವರೇ ಹಾಳು ಮಾಡ್ತೀರಾ ಇಲ್ಲೆಲ್ಲ ಇದೆ.
ಆಮೇಲೆ ಯಾರು ದೇವರಾಣೆ ಭಾವನವರು ಅಂತ ಭಾವನವ್ರು ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಫೆಂಡ್ ಆಗಬೇಡಿ. ಸರಿ, ಈಗ ಮುಗಿದಿದೆ. ಕ್ಯಾಮ್ರಾಮನ್ ಹೇಮಂತ್ ಶೆಟ್ಟಿ ಜೊತೆ ಕುಕಿಂಗ್ ಮೇಕರ್ ಲಿಖಿತ್ ಶೆಟ್ಟಿ. ನಿಂಬೆಣ್ಣೆ ಹಿಂತೀನಪ್ಪ, ಇಲ್ಲ ನೀನು ನಾನು ನಿಂತ್ಬಿಡ್ತೀಯ ಗೊತ್ತು ನನಗೆ. ಚಿಕನ್ ಏನು ಇರ್ಬಿಡ್ಕತ್ತಾ? ಹೋಗೋಣ. ವಾಟ್ ಎ ಲಾಜಿಕ್. ಈಗ ನಿಂಬೆಣ್ಣೆ ಇಡಬೇಕಂತೆ. ಸಾಕು ಮಚ್ಚ ಬೇಗ. ಸೀರಿಯಸ್ಲಿ ಸೈಕ್ ಆಗೈತೆ ಸ್ಮೆಲ್ಲು. ವಾವ್ ವಾವ್, ಇದಕ್ಕೆ ಮಸಾಲೆ ಹಿಂಚ್ಕೊಂಡು ಬರ್ತಿದೆ ಹಂಗೆ. ಅದು ನಾನು ಚೆನ್ನಾಗಿ ಹೋಗ್ಬಿಡುತ್ತಲ್ಲ ನನ್ನ ಕೈ, ನನ್ನ ಕೈ ರುಚಿ ಮಚ್ಚ. ಅವೆಲ್ಲ ಕಲ್ತಿರ್ತೀನ ನಾನು, ಅವೆಲ್ಲ ಕಲ್ತಿರ್ತೀನಿ, ಹೇಳ್ಕೊಡಲ್ಲ ನಿಮಗೆ. ಆಮೇಲೆ ಡೈಲಿ ಮಾಡೋನ್ಬಿಡ್ತೀರಾ ನೀವು? ಕಷ್ಟಕಾಲಕ್ಕೆ ಎಲ್ಲೋ ಬಂದ ನಾನು. ಹಾಂ, ನೀವು ಡೈಲಿ ಮಾಡೋನ್ಬಿಟ್ರೆ ಆಮೇಲೆ ಎಲ್ಲೋಗದಪ್ಪ ನಾನು? ಕಷ್ಟಕಾಲಕ್ಕೆ ಹಿಡಿಯುತ್ತೆ ಅಂತ ಮಚ್ಚ. ಇಬ್ಬರು ದೊಡ್ಡ ಹಾಕ್ಬೋಣ. ಎಸ್ ಬ್ರದರ್, ಚಿಕನ್ ಫ್ರೈ ಸಾಕು. ಚಿಕನ್ ಹಾಕಿ ಬೇಗ. ಅಷ್ಟೇನಾ? ಹಾಂ ಅಷ್ಟೇ. ಚಿಕನ್ ಹಾಕೋದಾ? ಹಾಂ. ಬಾಣಲಿ ಚಿಕ್ತಾ ಇತ್ತು ಅನ್ಸುತ್ತೆ ಬಹುಶಃ. ಬಹುಶಃ ಆರೋಗ್ಯ ಸರಿಲ್ಲ. ಓಕೆ ಗಾಯ್ಸ್, ಇದು ಚಿಕನ್ ಹಾಕ್ತಾ ಇದ್ದೀನಿ ಈಗ. ಓಕೆ ಗಾಯ್ಸ್, ಈಗ ಚಿಕನ್ ಹಾಕಿದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಚಿಲ್ಲಿ ಚಿಕನ್ ಆಗಲ್ಲ. ಇದೇ ನೀರು ಬಿಟ್ಬಿಡುತ್ತಂತಾರ? ಅದೇನಪ್ಪ, ಎಲ್ಲ ಡ್ರೈ ಆಗೈತೆ, ಅದು ಹೆಂಗೆ ನೀರು ಬಿಟ್ಟು ಅಂತ ಗೊತ್ತಿಲ್ಲ. ಬಟ್ ನಮ್ಮ ಅಪ್ಪನ ಎಕ್ಸ್ಪೀರಿಯನ್ಸ್ ಮಾತುಗಳು ಅದು ಮುಚ್ಚಿ ಕೊಡಬೇಕು, ಕೇಳಲೇಬೇಕು. ಇನ್ನೊಂದು ದೊಡ್ಡ ಬಾಂಡ್ಲೆ ಎತ್ಕೊಬೇಕಾಯ್ತಲ್ಲಿ ಚಿಕ್ಕದು ಮಾಡಿದ್ರಿ ನಾವು ತಿಂದ್ರಿ ಅಷ್ಟೇ. ಓಕೆ ಗಾಯ್ಸ್, ಒಂಚೂರು ಲೈಟಾಗಿ ನೀರು ಹಾಕ್ಕೊಂಡ್ವಿ, ಸ್ವಲ್ಪ ಡ್ರೈ ಜಾಸ್ತಿ ಆಗ್ಬಿಡ್ತು ಅಂತ. ಈಗ ಒಳ್ಳೆ ಪರಿಮಳ ಬರ್ತಾ ಇದೆ. ನಮ್ಮ ಕ್ಯಾಮ್ರಾಮನ್ ಹೆಂಗೆ ಅಂತ ಹೇಳಬೇಕು. ಸೀರಿಯಸ್ಲಿ ಗಾಯ್ಸ್, ಸಕ್ಕರಾಗಿ ಬರ್ತದೆ ಸ್ಮೆಲ್. ಹೌದಾ? ಮಸಾಲೆ ಐಟಮ್ ಏನು ಹಾಕಿದ್ದಾನೆ ಅದೆಲ್ಲ. ಏ ಬಿಡು, ಅಲ್ಲ ಎಷ್ಟು ಬೀಳುತ್ತೆ ನನಗೆ ಈ ಒಬ್ಬಕ್ಕೆಲ್ಲ ಇಷ್ಟ ಆಗಲ್ಲ. ಎಲ್ಲೆಲ್ಲ ಹೋಗ್ತಾರೆ ಚಿಕನ್ ಅದೇ ನಾನು ಮಾಡಿರೋದು, ನಾನು ಮಾಡಿರೋದು ನನಗೆ ಸೂಪ. ಓಕೆ ಗಾಯ್ಸ್, ಫೈನಲಿ ಚಿಲ್ಲಿ ಚಿಕನ್ ಅಂದ್ಕೊಂಡಂಗೆ ಔಟ್ಲುಕ್ ಮಾತ್ರ ಸೂಪರಾಗಿ ಬಂದಿದೆ ಸ್ಮೆಲ್ ಜೊತೆ. ತಿಂದ್ಮೇಲೆ ನಾವು ಹಾಕಿಲ್ವಲ್ಲ ಉಪ್ಪೇಡಪ್ಪ, ಆಲ್ರೆಡಿ ಚಿಕನ್ ಹಾಕಿ ಬೇಯಿಸಿರೋದ್ರಿಂದ ಉಪ್ಪಿಲ್ಲ. ಎಲ್ಲ ನಾವು ಗಾಯ್ಸ್ ನೋಡ್ಕೊಂಡು ಯಾರು ಫಾಲೋ ಮಾಡಬೇಡಿ. ಏಯ್, ಚಿಕನ್ ಎಲ್ಲ ಉಪ್ಪಿತ್ಕೊಣ, ನಂಗೆ ಗೊತ್ತದು. ಮತ್ತು ಉಪ್ಪೇ ಹಾಕಿಲ್ಲ ಅಂತ ಯಾಕಂದ್ರೆ ಇನ್ನೊಂಚೂರು ಹಾಕ್ಬೇಕಾ ಅಂತ ಕೇಳಿದೆ ಅಷ್ಟೇ. ಅದನ್ನು ಆಶ್ಚರ್ಯಚಕಿತನಾಗಿ ಕೇಳಬೇಕು ಅಂತ ತೋರಿಸ್ಬಿಟ್ಟೆ ನಾನು. ಓಕೆ ಗಾಯ್ಸ್, ರೆಡಿಯಾಗಿದೆ ಫೈನಲ್ ಟಚ್. ಕೊತ್ತಂಬರಿ ಸೊಪ್ಪು, ಡನ್ 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 ಡನ್. ಈಗ ಪಟ ಪಟ್ ಅಂತ ಟೇಸ್ಟ್ ಮಾಡೋಣ ಬನ್ನಿ. ಓಕೆ ಗಾಯ್ಸ್, ಫೈನಲ್ ಆಗಿ ನಾನು ಮಾಡಿರುವಂಥ ಚಿಲ್ಲಿ ಚಿಕನ್ನ ತಿನ್ನೋದಕ್ಕೆ ನಮ್ಮಪ್ಪ ಅವರು ಬಂದಿದ್ದಾರೆ. ಹೆಂಗಪ್ಪ, ಹೆಂಗೆ ಮಾಡಿದೆ ನೋಡಕ್ಕೆ? ಹೆಂಗೈತೆ ಈಗ ನೋಡಕ್ಕೆ? ಚೆನ್ನಾಗಿದೆ, ತಿಂದ್ರೆ ಗೊತ್ತಾಯ್ತು ಹೆಂಗೆ ಅಂತ. ಅಪ್ಪ, ಇದೇನಂತೆ ಗೊತ್ತಾ, ಇದು ಸ್ಪೈಸಿ ಎಷ್ಟು ಚಿಲ್ಲಿ ಚಿಕನ್ ಅಂತೆ ಅಂದರೆ ತುಂಬ ಖಾರ ಇರೋ ಚಿಲ್ಲಿ ಚಿಕನ್. ಖಾರವನ್ನು ಹೊಂದಿರೋ ತಿಂದ್ಬಿಟ್ಟು ಹೆಂಗಿದೆ ಹೇಳೋ, ಖಾರ ಇದೆಯಾ ಏನು ಎತ್ತ ಅಂತ. ರಿಯಾಕ್ಷನ್ ಇಲ್ಲ, ಒನ್ ಪೀಸ್ಗೆಲ್ಲ ರಿಯಾಕ್ಷನ್ ಕೊಡೋಕ್ಕಲ್ಲ ಇರೋ. ನಾನು ಮಾಡಿದ್ದು ಅಷ್ಟು ಚೆನ್ನಾಗಿದೆಯಾ? ಸಕ್ಕತ್ತ ಚೆನ್ನಾಗಿದೆಯಾ? ಚೆನ್ನಾಗಿದೆ, ಕಾರಣ ಇದೆ. ಕಾರಣ ಇದೆಯಾ? ನಮ್ಮಪ್ಪನ ಕಣ್ಣು ಲೈಟಾಗಿ ನೀರು ಬರ್ತೈತೆ. ಯೂಶಲಿ ನಮ್ಮಪ್ಪನೇ ಖಾರ ತಿಂತಾರೆ. ನಮ್ಮಪ್ಪನಿಗೆ ಖಾರ ಅಂದ್ಬಿಟ್ರಲ್ಲಪ್ಪ. ಚೆನ್ನಾಗಿದೆ, ಕಾರಣ ಇದೆ, ಬಿಸಿನೂ ಇದೆ. ಏಯ್ ಹಾಕಡ, ಬಿಸಿಯಲ್ಲ ಯಾವ ಮ್ಯಾಟ್ರ್ ನಿಮಗೆ? ಖಾರ ಆಯ್ತಾನ? ಸೂಪರ್ ಇದೆ, ಗೊತ್ತಾಗ್ತಿದೆ ನೀವು ತಿಂತಿರೋ ಸ್ಟೈಲಿ ನೋಡ್ರಿ ಅಪ್ಪ ಮಕ್ಕಳು, ಸೂಪರ್ ಆಗಿದೆ ಅಂತ. ಬಿಸಿಲೂ ಇದೆ, ಅದರಿಂದ ಕಾಲ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನೋಡಿ ಗೈಸ್, ಇದ್ರಲ್ಲಿ ನೋಡಿ ಗೈಸ್, ಆ ಚಿಲ್ಲಿ ಫ್ಲೇಕ್ಸು ಅದೆಲ್ಲ ಹೆಂಗಿದೆ ಮೇಲ್ಗಡೆ, ಭಯಂಕರ ಖಾರ ಇದೆ. ಒಂದ್ಸಲ ಟೇಸ್ಟ್ ಮಾಡಿಬಿಡ್ತೀನಿ. ಬಾಯಿ ನೀರು ಬರ್ತೈತೆ. ಈ ವೆದರ್ಗಂತೂ ಸಕ್ಕತ್ತಾಗಿದೆ, ಖಾರ ಖಾರವಾಗಿದೆ ನಿಜವಾಗ್ಲೂ. ಇನ್ನೂ ಸ್ವಲ್ಪ ಖಾರ ಹಾಕ್ಕೋಬೇಕು ಅನ್ನೋರು ಇನ್ನೊಂದು 10 ಮೆಣಸಿನ್ಕಾಯಿ ಹಾಕ್ಕೊಂಬಿಡಿ. ಸಾಕು, ಹಾಕಿದೆ ಸರ್. ಬಟ್ ಇದು ಸಖತ್ ಖಾರ ಇದೆ. ಅಷ್ಟು ಆಯ್ತಾ? ನಿಜ ಮಚ್ಚ, ಸಖತ್ ಖಾರ ಇದೆ. ಗಾಯ್ಸ್ ಇವನು ಇದು ಖಾರ ಇರಲ್ಲ, ಖಾರ ಇರಲ್ಲ ಅಂತ ಇದ್ದ. ಇದು ತಿನ್ಬಿಟ್ಟು ಹೇಳಪ್ಪ ಖಾರ ಆಯ್ತಾ ಇಲ್ವ ಅಂತ. ಏನಪ್ಪ ಐತೆ ಗುರು? ಡೋಂಟ್ ಅಂಡರ್ ಎಸ್ಟಿಮೇಟ್ ಮೆಣಸಿನ್ಕಾಯಿ. ಪಾರ ಬೈ, ತಿನ್ಬಿಟ್ಟು ಟೇಸ್ಟ್ ಹೆಂಗೈತೆ ಹೇಳೋ. ರಿವ್ಯೂ
ಸೂಪರ್ ಆಯ್ತಿಗೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ನಿಂಗೆ ಮಾಡಲ್ಲ. ಜೋರಾಗಿ ಮಾತಾಡೋ. ನಿಜ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ನಿಂಗೆ ಮಾಡಲ್ಲ. ಹೌದಾ? ಟು ಬಿ ಫ್ರ್ಯಾಂಕ್, ನಮ್ಮ ಅಪ್ಪ ನಮ್ಗೆ ಬೈದಿರುತ್ತದೆ. ಸಕ್ಕದಾಗಿದೆ ಅಪ್ಪ, ವಿಡಿಯೋ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಖಾರ ಇದೆಯಲ್ಲ, ನಾವು ಏನು ಅನ್ಕೊಂಡಿದ್ರೆ ಹಂಗೆ ಬಂದಿದ್ದ. ಸಕ್ಕದಾಗಿದೆ ಖಾರ ಮಾತ್ರ. ಫ್ರೆಶ್, ನೀವು 20 ಮೆಣಸಿನ್ಕಾಯಿ ಹಾಕೊಂಡು ಮಾಡಿ ತಿಂತೀನಿ ಅನ್ನೋ ಕೆಪಾಸಿಟಿ ಇದ್ರೆ ಮಾಡಿ, ಖಾರ ತಿಂತೀನಿ ಅಂದರೆ ಸಕ್ಕದಾಗಿದೆ. ಒಂದು ಮಸಾಲೆ ಏನು ಸೂಪರ್ ಅಲ್ಲ. ಹ್ಞೂ, ಎಷ್ಟು ಬೇಕು ಎಷ್ಟು ಅಳತಿಯಾಗಿ. ಬ್ಯೂಟಿಫುಲ್ ಮ್ಯಾಮ್. ಅಲ್ಲೇ ವೆದರ್ ನೋಡಿ, ವೆದರು ಈ ವೆದರ್ಗೆ ಈ ಚಿಲ್ಲಿ ಚಿಕನ್ನು ಸೂಪರ್ ಕಾಂಬಿನೇಷನ್. ಅದು ಲಿಖಿತ್ ಶೆಟ್ಟಿ ಮಾಡಿರೋದು. ಸಕ್ಕತ್ತಲ್ಲ. ಹ್ಞೂ, ಸೂಪರ್. ಗೈಸ್, ಸಿಕ್ಕಾಪಟ್ಟೆ ಖಾರ ಇದೆ. ತಿನ್ಬೇಕಾರೆ ಅಷ್ಟು ಗೊತ್ತಾಗಿಲ್ಲ, ತಿಂದಾದ್ಮೇಲೆ ಸರಿಯಾಗಿರ್ತಾಯಿದೆ ಖಾರ. ತುಟಿಯೆಲ್ಲ ಉರಿತಾ ಇದೆ. ಖುಷಿ ಪಡೋ, ನೀವು ಅನ್ಕೊಂಡಂಗೆ ಬಂತಲ್ಲ. ಬಂತು ಖುಷಿಗೆ, ಖಾರಕ್ಕೆ ಎಲ್ಲ ಸೇರಿ ನೀರು ಬರ್ತಾಯಿದೆ. ಓಕೆನಾ? ನೀವು ಟ್ರೈ ಮಾಡಿ, ಬಟ್ ಖಾರ ಜಾಸ್ತಿ ಹಾಕ್ಕೋಬಿಡಿ. ನಾವು ಒಂದು ಸ್ವಲ್ಪ ಫನ್ ಆಗಿರಲಿ ಅಂತ ಮಾಡಿದ್ದು. ಸ್ವಲ್ಪ ಈ ಥರ ಎಕ್ಸ್ಟ್ರೀಮ್ ಖಾರ ಎಲ್ಲ ಟ್ರೈ ಮಾಡಿದ್ವಲ್ಲ, ತುಂಬ ದಿನ ಆಗಿತ್ತು, ಅದಕ್ಕೆ ಟ್ರೈ ಮಾಡಿದ್ದು. ಚೆನ್ನಾಗಿದೆ ಟೇಸ್ಟು. ನಾನು ಮಾಡಿರೋ ಪ್ರೊಸೀಜರ್ ನೀವು ಫಾಲೋ ಮಾಡ್ಬೋದು, ಬಟ್ ಖಾರ ಲಿಮಿಟೆಡ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸಕ್ಕದಾಗಿದೆ. ಆಮೇಲೆ ಓಕೆನಾ, ಇದಿಷ್ಟು ಇವತ್ತಿನ ಒಂದು ವ್ಲಾಗ್. ಹೋಪ್ಫುಲ್ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ವಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಟೇಕ್ ಕೇರ್. ಟೇಕ್ ಕೇರ್.